ವರ್ಷದ ತ್ರೈಮಾಸಿಕ ಅವಧಿಯಲ್ಲಿ ಶೇಕಡಾ 75% ಆದಾಯ ಕಡಿಮೆಯಾಗಿರುವುದಾಗಿ ಏರ್ಟೆಲ್ ಬಿಡುಗಡೆ ಮಾಡಿರುವ ತನ್ನ ವರದಿಯಲ್ಲಿ ಹೇಳಿಕೊಂಡಿದೆ. ಜಿಯೋ ಮಾರುಕಟ್ಟೆಗೆ ಬಂದ ನಂತರ ಏರ್ಟೆಲ್ಗೆ ಇದು ಬಹುದೊಡ್ಡ ಹೊಡೆತವಾಗಿದ್ದು, ಇದೇ ಮೊದಲ ಬಾರಿಗೆ ಏರ್ಟೆಲ್ ಇಷ್ಟೊಂದು ನಷ್ಟವನ್ನು ಅನುಭವಿಸಿದೆ. ಹೀಗಾಗಿ ಗ್ರಾಹಕರನ್ನು ತಮ್ಮತ್ತ ಮತ್ತೆ ಸೆಳೆಯೋದಕ್ಕೆ ಇನ್ನಷ್ಟು ಪ್ರಯತ್ನ ಮಾಡ್ತಿವೆ. ರಿಲಯನ್ಸ್ ಜಿಯೋಗೆ ಸ್ಪರ್ಧೆ ನೀಡೋದರಲ್ಲಿ ಏರ್ಟೆಲ್ ಹಿಂದೆ ಬಿದ್ದಿಲ್ಲ. ಧನ್ ಧನಾಧನ್ ಆಫರ್ಗೆ ಟಕ್ಕರ್ ನೀಡೋದಕ್ಕೆ ಏರ್ಟೆಲ್ ಹೊಸದಾಗಿ ಯೋಜನೆ ಶುರು ಮಾಡಿದೆ. ಏರ್ಟೆಲ್ನ ಪ್ರೀಪೇಯ್ಡ್ ಬಳಕೆದಾರರು ಈ ಯೋಜನೆಯ ಲಾಭವನ್ನು ಪಡೆಯಲಿದ್ದಾರೆ. ಗ್ರಾಹಕರಿಗೆ 3GB 2G 3G ಹಾಗೂ 4G ಡೇಟಾ ಪ್ರತಿದಿನ ಲಭ್ಯವಾಗಲಿದೆ. ಜೊತೆಗೆ ಎಲ್ಲ ನೆಟ್ವರ್ಕ್ಗಳಿಗೆ ಅನಿಯಮಿತ ಕರೆ ನೀಡ್ತಾ ಇದೆ ಏರ್ಟೆಲ್. ಈ ಯೋಜನೆ 28 ದಿನಗಳಿಗಾಗಿದ್ದು, ಗ್ರಾಹಕ 799 ರೂಪಾಯಿನಿಂದ ರೀಚಾರ್ಜ್ ಮಾಡಿಸ್ಕೊಳ್ಬೇಕಿದೆ. ಇದೇ ರೀತಿಯ ಯೋಜನೆ ಜಿಯೋ 509 ರೂಪಾಯಿ ಪ್ಲಾನ್ಗೆ ನೀಡೋದಕ್ಕೆ ಶುರು ಮಾಡಲಾಗಿದ್ದು, ಜಿಯೋ ಈ ಪ್ಲಾನ್ನಲ್ಲಿ ಗ್ರಾಹಕರಿಗೆ 28 ದಿನದ 2GB ಡೇಟಾವನ್ನು ಮಾತ್ರ ನೀಡಲಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.